ಪ್ರೀತಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ನಮಸ್ಕಾರಗಳು. ಇವತ್ತು ನಿಮಗೆ ಮಗುವಿಗೆ ಜಾಕಾಯಿ ತುಪ್ಪ ಯಾವ ಥರ ಇಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಜಾಕಾಯಿ ತುಪ್ಪ ನೀವು 12 ದಿವಸ ಸ್ನಾನ ಆದಮೇಲೆ 11 ದಿವಸಕ್ಕೆ ಸ್ನಾನ ಆಗುತ್ತೆ, 12ನೇ ದಿವಸ ನೀವು ಜಾಕಾಯಿನ ಎರಡು ಜಾಕಾಯಿನ ಅಂದಲ್ಲಿ ಹಾಕಿ ಬೇಯಿಸ್ಕೊತೀರ. ಒಂದು ಜಾಕಾಯಿನ ಸುತ್ಕಾರಕ್ಕೋಸ್ಕರ ಸುತ್ಕಾರದ ಸಾಮಾನಲ್ಲಿ ಇಟ್ಬಿಡ್ರಿ. ಇನ್ನೊಂದು ಜಾಕಾಯಿನ ನೀವು ತುಪ್ಪ ಹಾಕಿ ತೇಯ್ದು ಮಗುವಿಗೆ ಇಡೋಕ್ಕೆ ಶುರು ಮಾಡಿರಿ. ಒಂದು ಸ್ವಲ್ಪ ನೀವು ತುಪ್ಪನ ತಂದಿದ ತಕ್ಷಣ ನೀವು ಯಾವ ತುಪ್ಪ ಮೊದಲು ಬಳಸೋಕ್ಕೆ ಶುರು ಮಾಡ್ತೀರೋ ಅದೇ ತುಪ್ಪ ನೀವು ಡಬ್ಬಿಗೆ ಹಾಕ್ಕೊಳ್ರಿ. ಆ ಡಬ್ಬಿನಲ್ಲಿ ಹಾಕ್ಕೊಂಡಿರೋದು ತುಪ್ಪನ ಬೇರೆ ಯಾವುದಕ್ಕೂ ಬಳಸಬಾರ್ದು, ಮಗುಗೆ ಮಾತ್ರ ಜಾಕಾಯಿ ತುಪ್ಪಕ್ಕೋಸ್ಕರ ಬಳಸ್ಕೋಬೇಕು. ಒಂಚೂರು ನೋಡಿರಿ, ಇಷ್ಟೇ ತುಪ್ಪ ನೀವು ಫಸ್ಟು ದಿವಸ ನೀವು ಜಾಕಾಯಿ ತುಪ್ಪಕ್ಕೆ ನೀವು ಬಳಸ್ಕೋಬೇಕಾಗಿರೋದು. ಇದು ಜಾಕಾಯಿ ತುಪ್ಪಕ್ಕೆ ಅಂತ ಜಾಕಾಯಿನ ಇಲ್ಲೊಂದು ಇಟ್ಕೊಂಡಿದ್ದೀನಿ. ನೋಡ್ರಿ ಇಷ್ಟೇ ಸಾಕು. ಇದನ್ನು ನೀವು ಡೈಲಿ ಮಗುಗೆ ಹಾಕಬೇಕು. ಬೆಳಗ್ಗೆನೆ ಎದ್ದಿದ ತಕ್ಷಣವೇ ಮಗು ಎದ್ದಿದ ತಕ್ಷಣ ಜಾಕಾಯಿನ ರಂಗಳಿಸಿ ನೀವು ಮಗುಗೆ ಹಾಕಬೇಕು. ನೋಡ್ರಿ ಇಷ್ಟು ಸಮದ ಇದ್ದಿದ್ದು ಇಷ್ಟು. ಇದನ್ನ ಈ ಥರ ಕೈಗೆ ಹಿಂಗೆ ತಕ್ಕೊಂಡು ಬೆಳ್ಳಿಗೆ ಇದು ಬಾಯಿ ಒಳಗಡೆ ಇಟ್ಟು ನೀವು ಒಳಗಡೆಗೆ ನುಂಗಿಸ್ಬೇಕು. ಇದನ್ನು ಒಂದೆರಡು ಮೂರು ಸರಿ ತಕ್ಕೊಂಡು ನುಂಗಿಸ್ಬೇಕು. ಹಿಂಗೆ ಚೂರ್ಚೂರೆ ತಕ್ಕೊಂಡು ನುಂಗಿಸ್ಬೇಕು. ಇದನ್ನು ನುಂಗಿಸಿ ಆಮೇಲೆ ಕಲ್ಲ ಮೇಲೆ ಮಿಕ್ಕಿದ್ದನ್ನು ಎಲ್ಲ ಕೈ ಕಾಲಿಗೆ ಮುಖಕ್ಕೆ ಎಲ್ಲ ಬಳಿಬೇಕಿದೆ. ಈ ಕಲ್ಲಲ್ಲಿರೋದನ್ನ ವೇಸ್ಟ್ ಮಾಡಬೇಡ್ರಿ. ಎಲ್ಲ ಬಳಕ್ಕೆ ತಕ್ಕೊಂಡು ಮಗು ಕಾಲುಗಳಿಗೆ ಕೈಗೆ ಮುಖಕ್ಕೆ ಎಲ್ಲ ಕೈ ಇದು ಈ ಥರ ಕೈ ಮೇಲೆಲ್ಲ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲೆಲ್ಲ ಚೆನ್ನಾಗಿ ಬಳಿಬೇಕು. ಮಗುಗೆ ಸ್ಕಿನ್ನು ತುಂಬ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲ ಯಾವ ಥರ ಜಾಕಾಯಿ ತುಪ್ಪ ಇಡೋದು ಅಂತೇಳಿ. ಇದನ್ನು ನೀವು ತುಪ್ಪ ಬೇರೆ ಸಪ್ರೇಟಾಗಿ ಇಟ್ಕೋಬೇಕು, ಜಾಕಾಯಿನ ಒಂದು ಬೇಯಿಸಿರೋ ಜಾಕಾಯಿನ ಬೇರೆ ನೀವು ಮಡ್ಕೋಬೇಕು. ನೀವು ಇದು ಬೇರೆ ಒಂದು ಡಬ್ಬಿ ಮಡ್ಕೊಂಡು ಡಬ್ಬಿನಲ್ಲಿ ಹಾಕಿ ಮುಚ್ಚಿಟ್ಕೋಬೇಕು ಇದನ್ನು ಜಾಕಾಯಿನ. ಇದು ತುಪ್ಪನ ಬಳಸಬಾರ್ದು, ಬೇರೆ ಸಪ್ರೇಟಾಗಿ ನೀವು ತುಪ್ಪ ಮಗುಗೋಸ್ಕರ ಜಾಕಾಯಿ ತುಪ್ಪ ಇಡೋಕ್ಕೋಸ್ಕರ ಇದನ್ನು ಮಡ್ಕೋಬೇಕು. ಇದನ್ನು ನಾನು ಫಸ್ಟು ಸ್ವಲ್ಪನೇ ಹಾಕಿ ತೋರಿಸಿದ್ದು ಜಾಕಾಯಿ ತುಪ್ಪನ. ಮಗು ಒಂದು ವಾರಕ್ಕೊಂದ್ಸರಿ ಸ್ವಲ್ಪ ಸ್ವಲ್ಪ ಹೆಚ್ಚಿಸ್ಕೊತಾ ಬಂದರೆ ಒಂದು ಅರ್ಧ ಸ್ಪೂನ್ ಎರಡು ತಿಂಗಳಷ್ಟಕ್ಕೆ ಒಂದು ಅರ್ಧ ಸ್ಪೂನ್ನಷ್ಟು ನೀವು ನೋಡ್ರಿ ಇಷ್ಟು ತಿಂಗಳು ತುಂಬಷ್ಟೊತ್ತಿಗೆ ಇಷ್ಟು ತುಪ್ಪ ನೀವು ಬಳಸ್ಬೋದು ಮಗುಗೆ. ಆಮೇಲೆ ತಿಂಗಳು ಆದಮೇಲೆ ಇನ್ನೊಂದು ಸ್ವಲ್ಪ ಹೆಚ್ಚಿಸ್ಕೊಳ್ರಿ, ಇಷ್ಟು ಹೆಚ್ಚಿಸ್ಕೊಳ್ರಿ. ಎರಡು ತಿಂಗಳಷ್ಟೊತ್ತಿಗೆ ಇಷ್ಟನ್ನ ಹೆಚ್ಚಿಸ್ಕೊಳ್ರಿ. ಇಷ್ಟು ಹೆಚ್ಚಿಸ್ಕೊಂಡು ಚೆನ್ನಾಗಿ ರಂಗಳಿಸ್ಬೇಕು ಜಾಕಾಯಿನ. ಇದು ಒಂದು ಜಾಕಾಯಿ ಒಂದು ತಿಂಗಳಲ್ಲಿ ಮುಗಿದೋಗ್ಬೇಕಿದು. ಆ ಥರ ನೀವು ರಂಗಳಿಸಿ ಚೆನ್ನಾಗಿ ತಿನ್ನಿಸ್ಬೇಕು ನೀವು ಮಗುಗೆ. ನೋಡಿದ್ರಲ್ಲ ಯಾವ ಥರ ಜಾಕಾಯಿ ತುಪ್ಪ ಇಡೋದು ಅಂತೇಳಿ. ಮಗುವಿಗೆ ಹೊಟ್ಟೆ ನೋವು ಬಂದಾಗ ಏನು ಮಾಡೋದು ಅಂತ ಒಂದು ಪ್ರಶ್ನೆ. ತಾಯಿಯ ಸ್ವಲ್ಪ ಸ್ವಲ್ಪ ಗಟ್ಟಿ ಆಹಾರ ತಿಂತಾ ಇರ್ತಾಳಲ್ವ, ಅದನ್ನು ಮಗುವಿಗೆ ಜೀರ್ಣ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಆವಾಗ ಮಗುವಿಗೆ ಹೊಟ್ಟೆ ನೋವು ಬರುತ್ತೆ, ಹೊಟ್ಟೆ ಉಬ್ಬರ ಬರುತ್ತೆ, ತುಂಬ ಅಳ್ತಾ ಇರುತ್ತೆ ಹೊಟ್ಟೆ ನೋವಿಗೋಸ್ಕರ. ಮಗು ಆ ಹೊಟ್ಟೆ ನೋವಿನ ಬಾಧೆಗೆ ಮಗು ಹಾಲು ಕೂಡ ಕುಡಿಯೋದಿಲ್ಲ. ಅಂಥ ಟೈಮ್ನಲ್ಲಿ ಈ ಬಜೆ ಇರುತ್ತಲ್ಲ, ಈ ಬಜೆನ ಸ್ವಲ್ಪ ದೇವ್ರ ದೀಪದಲ್ಲಿ ಸುಡಬೇಕು. ಈ ಥರ ಸುಟ್ಬಿಟ್ಟು ಈ ಥರ ಸುಡಬೇಕು. ಸುಟ್ಟು ಕೆಂಡ ಆಗುತ್ತೆ. ಕೆಂಡನ ಹಾಲು ನೀವು ಎದೆ ಹಾಲು ತೊಗೊಂಡಿರ್ತೀರಲ್ಲ, ಎದೆ ಹಾಲಲ್ಲಿ ಹಿಂಗೆ ಎದ್ದುಬಿಟ್ರೆ ಅದು ಕೆಂಡ ಹಾರೋಗುತ್ತೆ. ಈಗ ಎದೆ ಹಾಲನ್ನ ಸ್ವಲ್ಪ ಹಾಕ್ಕೊಂಡು ರಂಗಳಿಸ್ಬೇಕು. ನೋಡ್ರಿ ಈ ಥರ ಚೆನ್ನಾಗಿ ರಂಗಳಿಸ್ಬೇಕು, ಮಸಿ ಬರುತ್ತದು. ನಾವು ಸುಟ್ಟಿರ್ತೀವಲ್ಲ ಅದರಿಂದ ಮಸಿ ಬರುತ್ತದು. ಒಂದು ಅರ್ಧ ಒಳ್ಳೆ ತೆಗೆದು ಹಾಕ್ರಿ, ಏನಾಗಲ್ಲ.
ನಿಮ್ಮ ಹಾಲೆಲ್ಲ ಮಿಕ್ಸ್ ಮಾಡಿಕೊಂಡು, ಎದೆ ಹಾಲು ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಒಳ್ಳೆ ಅಷ್ಟು ನೀವು ಹಾಕ್ರಿ, ಏನು ತೊಂದರೆ ಏನಾಗಲ್ಲ. ವಾಂತಿ ಆಗುತ್ತೆ, ಇಲ್ಲ ಅಂದರೆ ಜೀರ್ಣ ಆಗಿ ಭೇದಿ ಆಗುತ್ತೆ. ಮಗು ಯಾವುದೇ ಕಾರಣಕ್ಕೆ ಅದು ಅಳಕ್ಕೆ ಶುರು ಮಾಡಿದ್ರೂ ಫಸ್ಟು ದೃಷ್ಟಿ ತೆಗೆದಾಕ್ಬೇಕು. ಕಲ್ಲುಪ್ಪನ್ನ ನಿವಳಿಸ್ಬಿಟ್ಟು ಒಂದು ಲೋಟದಲ್ಲಿ ನೀರು ಇಟ್ಬಿಟ್ಟು ಆ ನೀರೊಳಕ್ಕೆ ಹಾಕ್ಬಿಟ್ರೆ ಮಗುಗೆ ನೀವು ಹಾಲು ಕುಡಿಸೋವಾಗ ಯಾರಾನ ಸಡನ್ ಅಂತ ಬಂದಿದ್ದರೆ, ಮಗುಗೆ ದೃಷ್ಟಿ ಆಗಿದ್ದರೆ ಅದಕ್ಕೂ ಕೂಡ ಹೊಟ್ಟೆ ನೋವು ಬರುತ್ತೆ. ಅಂಥ ಟೈಮ್ನಲ್ಲಿ ಮಗುಗೆ ಬೇಗ ಉಪ್ಪು ನಿವಳಿಸಿ ನೀರಲ್ಲಿ ಹಾಕಿದ್ರೆ ಕಮ್ಮಿ ಆಗುತ್ತೆ ಹೊಟ್ಟೆ ನೋವು. ಅದನ್ನು ಹಂಗೂ ಮಗು ಅಳ್ತಾನೆ ಇದ್ದರೆ ಈ ಥರ ಭಜೇನ ಸುಟ್ಟುಬಿಟ್ಟು ಸ್ವಲ್ಪ ನೋಡಿರಿ, ಇಷ್ಟು ನಾನು ತೆಗೆದಿದ್ದೀನಿ. ಇದನ್ನ ಮಸಿನ ನಾವು ಸುಡ್ತೀವಲ್ಲ ಮಸಿ, ಅದನ್ನೇ ಎದೆ ಹಾಲೆಲ್ಲ ರೆಂಗಳಿಸ್ಬೇಕು. ಬಾಯೆಲ್ಲ ಮಸಿ ಆಗುತ್ತೆ, ಮುಖ ಎಲ್ಲ ಮಸಿ ಆಗುತ್ತೆ, ಏನು ಭಯ ಬೀಳಬೇಡ್ರಿ. ಆರಾಮಾಗಿ ಕುಡಿಸ್ರಿ, ಚೆನ್ನಾಗಿ ಕುಡಿಸ್ಬಿಟ್ರೆ ಇನ್ನೊಂದು ಸ್ವಲ್ಪ ಹಾಲು ರೆಡಿ ಮಾಡ್ಕೊಂಡಿರ್ಬೇಕು ಮೊದಲೇ ನೀವು. ಇದು ಆಗ್ತಿದ್ದಂಗೆ ಇನ್ನೊಂದು ಸ್ವಲ್ಪ ಹಾಲು ಇದೇ ಒಳ್ಳೆಗೆ ಹಾಕ್ಕೊಂಡು ಈ ಥರ ರಂಗಳಿಸ್ಬಿಟ್ಟು ಈ ಥರ ನಿಧಾನವಾಗಿ ಬಾಯೊಳಗಡೆ ಬೆಳ್ಳು ಹೋಗಬೇಕು ನಿಮಗೆ. ಈ ಬೆಳ್ಳು ಬಾಯೊಳಗೆ ಹೋಗಬೇಕು, ನಿಮ್ಮ ಬೆಳ್ಳು ಹಿಂದೆಗಡೆ ಇದ್ರ ತುದಿ ಇರಬೇಕು, ಒಳ್ಳೆಯದು ತುದಿ ಇರಬೇಕು ನೋಡಿರಿ. ಈ ಥರ ನೀವು ಬಾಯಿ ಬಿಡಿಸೋಕ್ಕೆ ಬೆಳ್ಳು ಮುಂದೆ ಇರಬೇಕು, ಇದು ಮಾತ್ರ ಹಿಂದೆಗಡೆಯಿಂದ ಒಳಗಡೆ ಹೋಗಬೇಕು. ಈ ಥರ ನೀವು ಸುತ್ಕಾರ ಹಾಕ್ಬೇಕಾದ್ರೂ ಅಷ್ಟೇ, ನೀವು ಏನೇ ಮಗು ಕುಡಿಸ್ಲಿ ಈ ಥರ ನೀವು ಹಾಕೋದನ್ನು ಕಲಿ. ಬೆಳ್ಳು ಅದ್ರ ಬಾಯಿಗೆ ಒಳ್ಳೆ ಬಾಯಿಗೆ ಬೆಳ್ಳು ಇಕ್ಕೋಬೇಕು. ಬೆಳ್ಳು ಒಳಗಡೆ ಬಾಯಿ ಮಗು ಬಾಯೊಳಕ್ಕೆ ಬೆಳ್ಳು ಇಡಬೇಕು ನೀವು ಫಸ್ಟು. ಆವಾಗ ಮಗು ಬಾಯಿ ಬಿಡುತ್ತೆ, ಸ್ವಲ್ಪ ಬಾಯಿ ಅಗಲ ಮಾಡುತ್ತೆ. ಆವಾಗ ನಿಧಾನವಾಗಿ ಇದನ್ನು ಭಜೆ ಸುಟ್ಟಿರ್ತೀವಲ್ಲ ಅದನ್ನು ನಿಧಾನವಾಗಿ ಕುಡಿಸ್ಬೇಕು. ಬೆಳ್ಳು ತೆಗೆದ್ರೆ ಉಗಿದ್ಬಿಡ್ತವೆ ಮಕ್ಕಳು, ಬೆಳ್ಳು ತೆಗಿಬೇಡ್ರಿ, ನುಂಗ್ಲಿ ನಿಧಾನವಾಗಿ. ನುಂಗಿದ್ಮೇಲೆ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಂಡು ಹಾಲು ಕರೆದ್ಬಿಟ್ಟು ಇನ್ನೊಂದು ಸ್ವಲ್ಪ ಕುಡಿಸ್ರಿ, ಇಲ್ಲಾಂದರೆ ನಿಮ್ಮ ಹತ್ರನೇ ಕುಡಿಯೋಂಗಿದ್ರೆ ಹಾಲನ್ನ ನಿಮ್ಮ ಹತ್ರನೇ ಕುಡಿಸ್ರಿ. ಇದು ಹೊಟ್ಟೆ ನೋವು ಬಂದರೆ ಮಗುಗೆ ಭಜೆ ಸುಟ್ಟು ತೇಯ್ದು ಹಾಕೋದ್ರಿಂದ ಮಗುಗೆ ಹೊಟ್ಟೆ ನೋವು ಕಮ್ಮಿ ಆಗುತ್ತೆ. ಮಗು ಜಲ್ ಸುರಿಸ್ತಾ ಐತೆ, ಒಂದೇ ಸಮ ಅಳ್ತಾ ಐತೆ, ತುಂಬಾ ಒಂದೇ ಸಮ ಬಾಯಿಗೇನೂ ತಿನ್ನೋದಿಲ್ಲ, ಕುಡಿಯೋದಿಲ್ಲ, ನುಂಗೋದೂ ಇಲ್ಲ. ಈ ಥರ ಮಗುಗೆ ತೊಂದರೆ ಆಗುತ್ತೆ. ಅಂಥ ಟೈಮ್ನಲ್ಲಿ ಮಗುಗೆ ಬಾಯಿ ಹುಣ್ಣಾಗಿರುತ್ತೆ, ನಾವು ಅದನ್ನು ನೋಡಿಕೊಂಡು ಬಾಯಿ ಹುಣ್ಣಿಗೆ ತಕ್ಕಂತೆ ಇದು ಮಾಡಬೇಕು. ಬಾಯಿ ಹುಣ್ಣಾದಾಗ ಮೊದಲು ಸ್ವಲ್ಪ ಬಾದಾಮಿ ತೇಯ್ಕೊಳ್ಳೋಣ. ಬಾದಾಮಿ ತೇಯ್ಕೊಂಡು ಥರ ಬಾದಾಮಿ ಒಂದು ಸ್ವಲ್ಪ, ಖರ್ಜೂರ ಸ್ವಲ್ಪ, ಗೋಡಂಬಿ ಸ್ವಲ್ಪ, ಗೋಡಂಬಿನ ತೇಯ್ಕೊಳ್ಳೋಣ. ನಾವು ಇದಕ್ಕೆ ಖರ್ಜೂರ ತೇಯ್ದಿರ್ತೀವಲ್ವ, ಸ್ವೀಟಾಗಿರುತ್ತೆ. ಬಾದಾಮಿ ಗೋಡಂಬಿ ಎರಡು ಮೂರದು ತೇಯ್ದಿರ್ತೀವಿ. ಇದಕ್ಕೆ ಇವಾಗ ಒಂದು ಸ್ವಲ್ಪ ಜೇನುತುಪ್ಪ ರಂಗಳಿಸ್ಕೊಳ್ಳೋಣ. ಇದು ಜೇನುತುಪ್ಪ, ಜೇನುತುಪ್ಪನ ಸ್ವಲ್ಪ ಬೆಳ್ಳಗೆ ತೊಗೊಂಡ್ರೆ ಇದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಜೇನುತುಪ್ಪನ. ಈ ಜೇನುತುಪ್ಪನ ಒಂದು ಸಾರಿ ಸಾಕು ಬೆಳ್ಳಲ್ಲಿ ಹಿಂಗೆ ತಗೊಂಡು ಇದನ್ನು ಚೆನ್ನಾಗಿ ಹಿಂಗೆ ರಂಗಳಿಸ್ಬಿಟ್ಟು ಚೆನ್ನಾಗಿ ರಂಗಳಿಸ್ಬೇಕು. ಸ್ವೀಟಾಗಿರುತ್ತೆ ಇದು, ಜೇನುತುಪ್ಪ ಹಾಕಿರ್ತೀವಿ, ಖರ್ಜೂರ ಹಾಕಿರ್ತೀವಲ್ವ, ಸ್ವೀಟಾಗಿರುತ್ತೆ. ಇದನ್ನು ಸ್ವಲ್ಪ ಸ್ವಲ್ಪನೇ ಮಗು ಬಾಯಿಗೆ ಚೆನ್ನಾಗಿ ಬಾಯಿ ಸುತ್ತಲೂ ಒಳಗಡೆ ಎಲ್ಲ ನಾಲಿಗೆ ಮೇಲೆ ಬಾಯಿಗೆ ಎಲ್ಲನೂ
ಒಳಗಡೆ ಸೋಕಿಸಿ ಸ್ವಲ್ಪ ಎಲ್ಲ ತಿನ್ನಿಸೋದ್ರಿಂದ ಮಗುಗೆ ಬಾಯಿಹುಣ್ಣು ಬೇಗ ಕಮ್ಮಿ ಆಗುತ್ತೆ. ಈ ಥರ ನೀವು ಬಾಯಿಹುಣ್ಣು ಬಂದಾಗ ಮಗುಗೆ ಮಗುಗೆ ಬಾಯಿಹುಣ್ಣು ಬಂದೈತೆ ಅಂತ ಹೆಂಗೆ ಕೊಡಿ ಗೊತ್ತಾಗುತ್ತೆ ಅಂದರೆ, ಮಗು ಹಾಲು ಕುಡಿಯೋದು ಬಿಟ್ಬಿಡುತ್ತೆ, ಚೂಪಕ್ಕಾಗೋದಿಲ್ಲ ಮಗು ಹಾಲನ್ನ, ಹಾಲು ಕುಡಿಯೋದು ಬಿಟ್ಬಿಡುತ್ತೆ, ಒಂದೇ ಸಮ ಜಲ್ ಸುರಿಸ್ತಾ ಇರುತ್ತೆ. ಅಂಥ ಟೈಮ್ನಲ್ಲಿ ಇದನ್ನು ನೀವು ಈ ಥರ ಮಾಡಿರಿ. ಬಾದಾಮಿ, ಗೋಡಂಬಿ, ಖರ್ಜೂರ ಮೂರನ್ನು ಚೆನ್ನಾಗಿ ರಂಗ್ಳಿಸ್ಬಿಟ್ಟು ಅದಕ್ಕೆ ಒಂದೇ ಒಂದು ಚೂರು ಬೆಳ್ಳಲ್ಲಿ ಜೇನುತುಪ್ಪ ತಗೊಂಡು ರಂಗ್ಳಿಸ್ಬಿಟ್ಟು ಇದನ್ನು ಬಾಯೊಳಕ್ಕೆ ಮಗುಗೆ ಚೆನ್ನಾಗಿ ತಿನ್ನಿಸಿರಿ. ಒಂದು ಬೆಳಗ್ಗೆ ಒಂದು ಸರಿ, ಸಂಜೆ ಒಂದು ಸರಿ, ಎರಡು ಟೈಮ್ ತಿನ್ನಿಸ್ರಿ. ಒಂದು ಎರಡು ಮೂರು ದಿವಸದಲ್ಲಿ ಬೇಗ ಕಮ್ಮಿ ಆಗೋಗುತ್ತೆ. ಇಂಥ ಟೈಮ್ನಲ್ಲಿ ತಾಯಿ ಹೀಟಿನ ಪದಾರ್ಥ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು, ಎಣ್ಣೆ ನೀರು ಜಾಸ್ತಿ ಹಾಕ್ಕೋಬೇಕು. ಮಗುಗೂ ಎಣ್ಣೆ ನೀರು ಹಾಕಬೇಕು, ತಾಯಿನೂ ಎಣ್ಣೆ ನೀರು ಜಾಸ್ತಿ ಹಾಕ್ಕೋಬೇಕು. ಆಮೇಲೆ ಹೀಟಿನ ಪದಾರ್ಥನ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು ಆ ಟೈಮ್ನಲ್ಲಿ, ಆವಾಗ ಮಗುಗೆ ಬಾಯಿಹುಣ್ಣು ಕಮ್ಮಿ ಆಗೋಗುತ್ತೆ. ಇದು ಇದು ಖರ್ಜೂರ, ಬಾದಾಮಿ, ಗೋಡಂಬಿ ಇದೆಲ್ಲನೂ ಬೇರೆ ಟೈಮ್ನಲ್ಲೆಲ್ಲ ಈ ಥರ ಏನು ಹಾಕೋಕೆ ಹೋಗ್ಬಿಡ್ರಿ. ಮಗುಗೆ ಬಾಯಿಹುಣ್ಣಾದರೆ ಮಾತ್ರ ನೀವು ಈ ಥರ ರಂಗ್ಳಿಸಿ ಹಾಕಬೇಕು. ಬೇರೆ ಟೈಮ್ನಲ್ಲಿ ನಾವು ಸುತ್ಕಾರದ ಸಾಮಾನೆಲ್ಲ ಈ ಥರ ಸುತ್ಕಾರ ತೋರಿಸುತ್ತಲ್ಲ ಹೋದ ವಿಡಿಯೋದಲ್ಲಿ, ಆ ವಿಡಿಯೋದಲ್ಲಿ ಸುತ್ಕಾರದಲ್ಲೆಲ್ಲ ಇರುತ್ತೆ. ಆವಾಗ ಸುತ್ಕಾರದಲ್ಲಿ ಇದನ್ನೆಲ್ಲ ನಾವು ತೆಗೆದಾಕ್ತೀವಿ. ಗೋಡಂಬಿ, ಬಾದಾಮಿ, ಖರ್ಜೂರ, ಕಲ್ಸಕ್ಕರೆ, ಬೆಳ್ಳುಳ್ಳಿ ಇದೆಲ್ಲನೂ ನಾವು ತೆಗೆದಾಕ್ತಿರ್ತೇವೆ. ನಾವು ಸಪ್ರೇಟಾಗಿ ಏನು ತೆಗೆದು ಹಾಕೋಷ್ಟೇನಿರಲ್ಲ. ಬಾಯಿಹುಣ್ಣು ಬಂದಾಗ ಮಾತ್ರ ಈ ಥರ ತೆಗೆದು ಬೆಳಗ್ಗೆ ಒಂದು ಸರಿ, ಸಂಜೆ ಒಂದು ಸರಿ ಹಾಕ್ರಿ. ಮಗು ಇನ್ನೊಂದು ಸ್ವಲ್ಪ ಏಜ್ ಆಗ್ತಾ ಆಗ್ತಾ ಇನ್ನೊಂದು ಸ್ವಲ್ಪ ಜಾಸ್ತಿ ರಂಗ್ಳಿಸ್ಕೊಂಡು ಹಾಕ್ಬೋದು. ಮಗುವಿಗೆ ಕೆಮ್ಮು, ನೆಗಡಿ ಎಲ್ಲ ಬಂದ್ಬಿಡುತ್ತೆ, ಗಂಟ್ಲು ನೋವು ಬಂದ್ಬಿಡುತ್ತೆ. ಮಗುಗೆ ಥರ ಪಕ್ಕೆಗಳೆಲ್ಲ ಎಳೆಯೋದು ಈ ಥರ ಎಲ್ಲ ಆಗೋಗುತ್ತೆ. ಶೀತ ಆದರೆ ಆ ಥರ ಆಗೋದು. ಅಂಥ ಟೈಮ್ನಲ್ಲಿ ನಾವು ಈ ಥರ ತುಂಬೆ ಕುಡಿ, ತುಂಬೆ ಎಲೆ ಆಗ್ಬೋದು, ತುಳಸಿ ಈ ಥರ ತುಳಸಿ, ಇದು ವಿಳ್ಯದೆಲೆ, ಇದು ಕಸ್ತೂರಿ ಮಾತ್ರ, ಇದು ಕಸ್ತೂರಿ ಮಾತ್ರ, ಇದು ಅದರಲ್ಲಿ ಒಂದು ಕಸ್ತೂರಿ ಮಾತ್ರ ತೊಗೊಂಡಿದ್ದೀನಿ ನಾನು. ಇಷ್ಟನ್ನು ತೆಗಿಬೇಕು, ನಾವು ರಸ ತೆಗಿಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ತುಳಸಿನ ಚೆನ್ನಾಗಿ ಒಸಗಬೇಕು. ಹಿಂಗೆ ಇದು ಇದು ಮಾಡಿದ್ದೆ, ಇದನ್ನು ಇವಾಗ ರಸ ತೊಟ್ಟಿಕ್ಕಿಸ್ಕೊಂಡು ಅಷ್ಟೇ, ಒಂದು ಎರಡು ಮೂರು ತೊಟ್ಟು ಬರುತ್ತೆ ರಸ ಸಾಕು, ಅಷ್ಟಕ್ಕೆ ಒಂದು ಎರಡು ಮೂರು ತೊಟ್ಟು ಬರುತ್ತೆ. ಇವಾಗ ತುಂಬೆ ಸೊಪ್ಪು ತೊಗೊಳ್ಳೋಣ, ಇದನ್ನು ಒಂದೆರಡು ಕುಡಿಯಷ್ಟು ತೊಗೊಳ್ಳೋಣ. ಹೂವು ಇದ್ದರೂ ಪರವಾಗಿಲ್ಲ, ಹೂವು ಇಲ್ಲದೇ ಇದ್ದರೂ ಪರವಾಗಿಲ್ಲ. ಇದನ್ನ ಚೆನ್ನಾಗಿ ಹಿಂಗೆ ಕಲ್ಲ ಮೇಲೆ ರಂಗ್ಳಿಸ್ಬಿಟ್ಟು ಇದನ್ನ ರಂಗ್ಳಿಸಿದ್ಮೇಲೆ ಈ ಥರ ಹಿಂಡ್ಕೊಂಡ್ರೆ ತೊಟ್ಟು ಬರುತ್ತೆ, ರಸ ಬರುತ್ತೆ. ನೋಡ್ರಿ ಎಷ್ಟು ರಸ ಬಂತು. ಈಗ ವಿಳ್ಯದೆಲೆಯನ್ನು ಹಂಗೆ ಮಾಡೋಣ.
ಇದನ್ನು ಹಿಂಡ್ಕೊಳ್ಳೋಣ. ಒಂದು ತೊಟ್ಟಿ ಎದೆ ಹಾಲು ಹಾಕ್ಕೊಳ್ರಿ. ಎದೆ ಹಾಲು ಇಲ್ಲ ಅಂದರೆ ಬಾಣಂತಿ ಕಾಯಿಸಿರೋದು ಬಿಸಿನೀರು ಇರುತ್ತಲ್ಲ ತಣ್ಣಗಾಗಿರುತ್ತಲ್ಲ ಆ ನೀರನ್ನ ಯೂಸ್ ಮಾಡ್ಕೊಳ್ರಿ. ವೀಳ್ಯದೆಲೆ ರಸನೂ ಬಂತು, ತುಂಬೇವಿನ ರಸನೂ ಬಂತು, ತುಳಸಿ ರಸನೂ ಬಂತು. ಈಗ ಕಸ್ತೂರಿ ಮಾತ್ರೆನ ಸ್ವಲ್ಪ ತೇಯ್ಕೊಳ್ಳೋಣ, ಈ ರಸನೇ ಹಾಕ್ಕೊಂಡು ತೇಯ್ಕೊಳ್ಳೋಣ. ಹಾಲು ಹಾಕ್ಕೊಂಡು ತೇಯ್ದ್ರು ಆಯಿತು, ರಸ ಹಾಕ್ಕೊಂಡು ತೇಯ್ದ್ರು ಆಯಿತು. ಸುಮ್ಮನೆ ಒಂದು 4 ಸುತ್ತು 5 ಸುತ್ತು ಸುತ್ತರೆ ಸಾಕು ಫಸ್ಟ್ ಹಾಕೋವಾಗ, ಆಮೇಲೆ ಸ್ವಲ್ಪ ಜಾಸ್ತಿ ತೇಯ್ಕೋಬೋದು. ಇದನ್ನೆಲ್ಲ ಇದಕ್ಕೆ ಬಿಟ್ಕೊಡ್ರಿ ರಸನ. ಇದನ್ನ ಒಳ್ಳೆ ಬಾಯಿಗೆ ಕೈ ಇಟ್ಕೊಂಡು ತಿಳಿದುಕೊಳ್ಳುತ್ತೆ, ಸ್ವಲ್ಪ ಹೊತ್ತು ಬಿಟ್ಟರೆ ತಿಳಿದುಕೊಳ್ಳುತ್ತೆ. ಆವಾಗ ನಿಧಾನವಾಗಿ ರಸನ ಬೇರೆದಕ್ಕೆ ಹಾಕ್ಕೊಳ್ರಿ. ನೋಡ್ರಿ ಇವಾಗ ಅದ್ರದ್ದು ಎಲೆಗಳದ್ದೇನಾದ್ರೂ ಇದರಲ್ಲಿ ಬರೋದಿಲ್ಲ. ಕೈ ಅಡ್ಡ ಇಟ್ಕೊಂಡು ಸೋದಿಸ್ಕೊಂಡ್ರೆ ನಿಧಾನವಾಗಿ ಸೋದಿಸ್ಕೋಬೇಕು. ಈ ಥರ ಸೋದಿಸ್ಕೊಂಡು ನೋಡ್ರಿ ಕಸಿ ಎಲ್ಲ ಅಲ್ಲೇ ನಿಂತ್ಕೊಳ್ಳುತ್ತೆ ಕೈ ಅಡ್ಡ ಇಟ್ಕೊಂಡ್ರೆ. ಈಗ ಇದನ್ನು ಮಗುಗೆ ಹಾಕಬೇಕು. ಮಗುಗೆ ಹಾಕಬೇಕಾದ್ರೆ ಒಳ್ಳೆ ತುದಿಗೆ ಬೆಳ್ಳಿಟ್ಕೋಬೇಕು ನೀವು. ಆ ಬೆಳ್ಳನ್ನ ಬಾಯಿಯೊಳಗೆ ಇಡಬೇಕು ಮಗು ಬಾಯಿಯೊಳಗೆ. ಆವಾಗ ಮಗು ಬಾಯಿ ತೆಗೀತದೆ, ಆವಾಗ ನಿಧಾನವಾಗಿ ರಸ ಬಾಯಿಗೆ ಹೋಗೋಂಗೆ ಬೆಳ್ಳನ್ನ ಸ್ವಲ್ಪ ಲೂಸ್ ಮಾಡ್ತಾ ಇದ್ದರೆ ಮಗುಗೆ ಆರಾಮಾಗಿ ಬಾಯಿಯೊಳಗೆ ಹೋಗುತ್ತೆ. ಆವಾಗ ನುಂಗಬೇಕು ಅಂದರೆ ನೀವು ಬೆಳ್ಳು ಬಾಯಿನಲ್ಲೇ ಇಟ್ಕೊಂಡಿರಬೇಕು. ಮಗು ಬಾಯಿನಲ್ಲಿ ನಿಮ್ಮ ಬೆರಳು ಇದ್ರೇ ಮಗು ನುಂಗೋದು, ಇಲ್ಲಾಂದರೆ ಉಗಿದ್ಬಿಡುತ್ತೆ ಅದು ಮಗು. ನೋಡಿಕೊಂಡು ಇದನ್ನು ನೀವು ಹುಷಾರಾಗಿ ಕುಡಿಸ್ಬೇಕು. ಆವಾಗ ಬೇದಿ ಆದರೂ ಪರವಾಗಿಲ್ಲ, ಅಥವಾ ವಾಂತಿ ಆದರೂ ಪರವಾಗಿಲ್ಲ. ವಾಂತಿ ಒಂದು ಸರಿ ಆಗಲ್ಬೋದು, ಎರಡು ಸರಿನೂ ಆಗ್ಬೋದು. ಬೇದಿನೂ ಅಷ್ಟೇ, ಒಂದು ಸರಿ ಎರಡು ಸರಿ ಆಗ್ಬೋದು. ಕಫ ಎಲ್ಲ ಬೇದಿನಲ್ಲಿ ಬಂದುಬಿಡುತ್ತೆ, ವಾಂತಿ ಮಾಡಿದ್ರು ಕಫ ಎಲ್ಲ ಬೇದಿನಲ್ಲಿ ಬಂದುಬಿಡುತ್ತೆ. ಈ ರೀತಿ ನೀವು ಕೆಮ್ಮು ನೆಗಡಿ ಮಗುಗೆ ಗಂಟಲು ನೋವು ಏನಾನ ಇದ್ದಾಗ ಈ ಥರ ಮಾಡೋದ್ರಿಂದ, ಸೊಪ್ಪು 3 ಥರದ ಸೊಪ್ಪು ತಂದು ಈ ಥರ ಮಾಡೋದ್ರಿಂದ ನಿಮಗೆ ಮಗುಗೆ ಬೇಗ ಗುಣವಾಗುತ್ತೆ. ಅಕಸ್ಮಾತ್ ನಿಮಗೆ 3 ಸೊಪ್ಪಿನಲ್ಲಿ ಯಾವುದಾನ ಒಂದು ಸೊಪ್ಪು ಸಿಕ್ಕಲಿಲ್ಲ ಅಂದ್ರೂ ಪರವಾಗಿಲ್ಲ, ಬೇರೆ ಯಾವ್ದು ಸಿಗುತ್ತೋ ಅದನ್ನೇ ಮಾಡಿರಿ. ಕಸ್ತೂರಿ ಮಾತ್ರೆ ನಿಮ್ಮ ಹತ್ರ ಇಟ್ಕೊಂಡೇ ಇರ್ತಿರಲ್ಲ, ಕಸ್ತೂರಿ ಮಾತ್ರೆ ಹಾಕ್ಕೊಳ್ರಿ. ಅಕಸ್ಮಾತ್ ನಿಮಗೆ ಮಗುಗೆ ಇನ್ನೂ ಜಾಸ್ತಿ ಐತೆ, ಮಗುಗೆ ಕೆಮ್ಮು ಜಾಸ್ತಿ ಐತೆ ಅಂದರೆ ತಾಯಿ ಎಲೆ ಅಡಿಕೆ ಸುಣ್ಣ ಹಾಕ್ಕೊತಾರಲ್ಲ, ಅದರೊಳಗೆ 2 ಮಾತ್ರೆ 3 ಮಾತ್ರೆ ವಿಳೆದೆಲೆ ಅಡಿಕೆನಲ್ಲಿ ತಿಂದರೆ ಮಗುಗೆ ಹಾಲಿನಲ್ಲಿ ಇದು ಕಸ್ತೂರಿ ಮಾತ್ರೆದು ಕೆಮ್ಮಿಂದು ವಾಸಿ ಆಗೋಕ್ಕೆ ಮಗು ಹಾಲು ಕುಡಿದ್ರೆ ಅವಾಗ ಕೆಮ್ಮು ಬೇಗ ವಾಸಿ ಆಗುತ್ತೆ. ಈ ಥರ ನೀವು ಮಾಡೋದ್ರಿಂದ ಮಗುಗೆ ಗುಣವಾಗುತ್ತೆ ಬೇಗ. ನಾನು ಯಾವ ಥರ ಎಲ್ಲ ತೋರಿಸಿದೆ ಅಂತೇಳಿ, ಕಸ್ತೂರಿ ಮಾತ್ರೆ ಯಾವಾಗ್ಲೂ ನಿಮ್ಮ ಜೊತೆನಲ್ಲೇ ಇರಬೇಕು ಯಾವುದಕ್ಕೆ ಕಾರಣಕ್ಕೂ. ಮಗುಗಾದರೂ ಹಾಕ್ಬೋದು, ಮಗು ನಿಮಗೆ ಕುಡಿಯೋದಿಲ್ಲ ಮಾಡಲ್ಲ ಅಂದರೆ ತಾಯಿ ಎದೆ ಹಾಲಲ್ಲಿ ಕುಡಿಸೋಕ್ಕೆ ಪ್ರಯತ್ನ ಪಡ್ತಾರಲ್ವ, ಮಗು ಹಾಲು ಕುಡಿಸುತ್ತೆ. ಅವಾಗ ಎಲೆ ಅಡಿಕೆ ಸುಣ್ಣದಲ್ಲಿ ಈ ಕಸ್ತೂರಿ ಮಾತ್ರೆ 1-2-3 ಮಾತ್ರೆನ ಒಂದೇ ಬೆಳಗ್ಗೆ ಒಂದು ಸರಿ ಸಾಯಂಜೆ ಒಂದು ಸರಿ 2 ಟೈಮ್ ಹಾಕೋದ್ರಿಂದ ಮಗು ಬೇಗ ಕಮ್ಮಿ ಆಗುತ್ತೆ, ಕೆಮ್ಮು ಕಮ್ಮಿ ಆಗುತ್ತೆ, ನೆಗಡಿನೂ ಕಮ್ಮಿ ಆಗುತ್ತೆ. ಅಕಸ್ಮಾತ್ ಗಂಟಲು ನೋವು ಜ್ವರ ಬಂದಂಗೆ ಮೈ ಬಿಸಿ ಇದ್ದರೆ ಸ್ವಲ್ಪ ಸುಮಾರಾಗಿ ಮೈ ಬಿಸಿ ಇದ್ದರೆ ಇದಕ್ಕೆಲ್ಲ ಬೇಗ ಕಮ್ಮಿ ಆಗೋಗುತ್ತೆ. ಇಷ್ಟೊತ್ತು ನೋಡಿದ್ರಲ್ಲ ವಿಡಿಯೋನ. ಬಜೆನೂ ಅಷ್ಟೇ, ಎಲೆ ಅಡಿಕೆನಲ್ಲಿ ಬಜೆ ಕೂಡ ಒಂದು 1/2 ಇಂಚಿನಷ್ಟು ತಾಯಿ ಆದಳು ಅದನ್ನು ಅಗಿದ್ರೆ ಮಗುಗೆ ಜೀರ್ಣ ಶಕ್ತಿ ಬೇಗ ಜೀರ್ಣ ಆಗುತ್ತೆ. ಏನಾದರೂ ಗಟ್ಟಿ ಆಹಾರ ತಿಂದಿದ್ರೆ ಮಗು ಹೊಟ್ಟೆ ನೋವು ಅಂತ ಅಳ್ತಾ ಇದ್ದರೆ ನಿಮ್ಗೆ ಇದು ಸುಟ್ಟು ಹಾಕೋದು ಲೇಟ್ ಆಗುತ್ತೆ ಅಂದರೆ ನೀವು ಅದನ್ನು ಎಲೆ ಅಡಿಕೆನಲ್ಲಿ ನೀವು ಒಂದ್ಸರಿ ತಿನ್ಬೋದು. ತಿನ್ನೋದ್ರಿಂದ ಮಗುಗೆ ಬೇಗ ಹೊಟ್ಟೆ ಉಬ್ಬರ ಹೊಟ್ಟೆ ನೋವು ಎಲ್ಲ ಕಮ್ಮಿ ಆಗುತ್ತೆ. ಇಷ್ಟೊತ್ತು ವಿಡಿಯೋ ನೋಡಿದ್ದೀರಾ, ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ.
ನಾನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿದ್ದೀನಿ, ಫಾಲೋ ಮಾಡಿ. ವೆಬ್ಸೈಟ್ cookingrani.com ಅಲ್ಲೂ ಇದ್ದೀನಿ, ವಿಸಿಟ್ ಕೊಡಿ. ನಿಮ್ಮ ಅನಿಸಿಕೆಗಳನ್ನ, ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ನಿಮಗೇನಾದರೂ ವಿಶೇಷ ಬೇಕು ಅಂದರೆ ತಿಳಿಸ್ರಿ. ನಿಮ್ಮ ಮನೆಯಲ್ಲಿ ಯಾರಾದರೂ ಅಜ್ಜಿದ್ದೀರೋ ಇನ್ನು ಬಾಣಂತಿ ವಿಷಯದಲ್ಲಿ ಏನಾದರೂ ಔಷಧಿಗಳು ಏನನ್ನ ಕಂಡುಹಿಡಿದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ. ಎಲ್ಲ ವಾಟ್ಸಪ್ ನಂಬರ್ನಲ್ಲಿ ನೀವು ವಿಡಿಯೋ ಮಾಡಿ ತೋರಿಸಿದ್ರು ನಾನು ಬೇರೆಯವ್ರಿಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಅನುಕೂಲ ಆಗುತ್ತೆ ಮಕ್ಕಳಿಗೆ,